everyone, welcome back to Health and Home. ಇವತ್ತು ನಾನು ಗಣಪತಿ ಹಬ್ಬದ ವಿಶೇಷ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮೈದಾ ಹಿಟ್ಟು 250 ಗ್ರಾಮ್, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್, ಎಣ್ಣೆ 2 ಟೇಬಲ್ ಸ್ಪೂನ್. ಫಸ್ಟಿಗೆ ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಎಣ್ಣೆನ ಹಾಕ್ಕೊಂಡು ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಇದ್ದೀನಿ. ತೀರಾ ಸಾಫ್ಟು ಆಗಬಾರ್ದು ಮತ್ತು ಜಾಸ್ತಿ ಗಟ್ಟಿನೂ ಆಗಬಾರ್ದು. ಪೂರಿ ಮಾಡ್ಕೋತೀವಲ್ಲ ಆ ಹದದಲ್ಲಿ ಈ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಇದನ್ನ ಅರ್ಧ ಗಂಟೆ ಮುಚ್ಚಿಡಬೇಕು. ಈಗ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಹೂರ್ಣ ಮಾಡೋದಕ್ಕೆ ಹುರ್ಗಡ್ಲೆ ಹಿಟ್ಟು 250 ಗ್ರಾಮ್, ಬೆಲ್ಲ 250 ಗ್ರಾಮ್, ಕಪ್ಪು ಎಳ್ಳು ಸ್ವಲ್ಪ ಹುರ್ಕೊಂಡಿದ್ದೀನಿ 50 ಗ್ರಾಮ್, ಕೊಬ್ಬರಿ ತುರಿ 4 ಟೀ ಸ್ಪೂನ್, ಏಲಕ್ಕಿ ಪುಡಿ 1/2 ಟೀ ಸ್ಪೂನ್. ಈಗ ಒಂದು ಪಾತ್ರೆಗೆ ಹುರ್ಗಡ್ಲೆ ಹಿಟ್ಟು, ಕಪ್ಪು ಎಳ್ಳು, ಕಾಯಿ ತುರಿ, ಏಲಕ್ಕಿ ಪುಡಿ ಮತ್ತು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಈ ರೀತಿ ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೋತಾ ಇದ್ದೀನಿ. ಈಗ ಎಲೆಗಳನ್ನ ಲಟ್ಟಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸ್ವಲ್ಪನೇ ಹಸಿ ಹಿಟ್ಟು ಹಚ್ಕೊಂಡು ಅಂಗೈಯಷ್ಟು ಅಗಲ ಆದರೆ ಸಾಕು. ಈಗ ಎಲ್ಲ ಎಲೆಗಳನ್ನ ಲಟ್ಸ್ಕೊಂಡಾಗಿದೆ. ಈಗ ಲಟ್ಸಿಟ್ಕೊಂಡಿರೋ ಎಲೆಗೆ ಒಂದು ಸೈಡ್ ಅಷ್ಟೇ ಹಾಲನ್ನ ಹಚ್ಕೋಬೇಕು. ಇದ್ರ ಮಧ್ಯೆ ನಾವು ಸ್ಟಫಿಂಗ್ ಅಥವಾ ಸೂಸುಳ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ 2 ಸ್ಪೂನ್ ಆಗಷ್ಟು ಹಾಕೋಬೇಕು. ಈಗ ಇದನ್ನ ಮಡ್ಚಿ ಈ ರೀತಿ ಎಡ್ಜ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಒಂದ್ಸಲ ಪ್ರೆಸ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಈ ರೀತಿ ಪ್ರೆಸ್ ಮಾಡಬೇಕು. ಅಂದರೆ ಅದು ಚೆನ್ನಾಗಿ ಪ್ರೆಸ್ ಆದರೆ ಎಣ್ಣೆಯಲ್ಲಿ ಒಡೆಯಲ್ಲ, ಇಲ್ಲಾಂದರೆ ಎಣ್ಣೆಯಲ್ಲಿ ಒಡ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ. ಇದೇ ರೀತಿ ನಾನು ಎಲ್ಲ ಕರ್ಜಿಕಾಯಿನೂ ಈ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಈಗ ಒಂದೊಂದೇ ಕರ್ಜಿಕಾಯಿನ ಹಾಕ್ಕೊಂಡು ಕರಿಬೇಕು. ಕರ್ಜಿಕಾಯಿನ ಎಣ್ಣೆಗೆ ಹಾಕಿದ ಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕು. ನೋಡಿ, ಈಗ ಹೊಂಬಣ್ಣಕ್ಕೆ ಬಂದಿದೆ. ಈಗ ಇದನ್ನ ನಾನು ತೆಗಿತಾ ಇದ್ದೀನಿ. ಈಗ ಎಲ್ಲ ಕರ್ಜಿಕಾಯಿ ರೆಡಿ ಆಗಿದೆ. ಕರ್ಜಿಕಾಯಿ ಪೂರ್ತಿ ಆರಿದ ಮೇಲೆ ಇದನ್ನ ಏರ್ ಟೈಟ್ ಡಬ್ದಲ್ಲಿ ಹಾಕಿ ತಿಂಗಳಾನ್ಗಟ್ಲೆ ಇಟ್ಕೋಬಹುದು. ಸೂಸ್ಲಾ ಅಥವಾ ಸ್ಟಫಿಂಗ್ ಇದು ಉಳಿದಿದ್ರೆ ನೀವು ಇದನ್ನು ಡಬ್ದಲ್ಲಿ ಹಾಕಿ ಫ್ರಿಡ್ಜ್ ನಲ್ಲಿ ಇಟ್ಕೊಂಡ್ರೆ ವರ್ಷಾನ್ಗಟ್ಲೆ ಏನೂ ಆಗಲ್ಲ. ಗಣಪತಿ ಹಬ್ಬದ ನೈವೇದ್ಯಕ್ಕೆ ಕರ್ಜಿಕಾಯಿ ಈಗ ರೆಡಿ ಆಗಿದೆ. ಇದನ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.